ಸೆಕ್ಯೂರಿಟಿ ನನಗೆ, ಮತ್ತೆ ದರ್ಶನ್ ಆರಾಮಾಗಿ ಚೇರ್ ಹಾಕಿ, ನಾನು ಚೇರ್ ಹಾಕಂಗೆ ಕೂತ್ಕೊಂಡಿದ್ದೀನಿ. ಚೇರ್ ಹಾಕಂಗೆ ಕೂತ್ಕೊಂಡ್ರೆ ತಪ್ಪೇನಿಲ್ಲ. ಜೈಲಲ್ಲಿ ದಮ್ ಮಾಡಿದು ಕಳೆದಾನವಾಗಿ ಅವನ ಕೈಗೆ ದಮ್ ಕೊಟ್ಟು ಹಿಂದ್ಗಡೆಯಿಂದ ಕ್ಯಾಮ್ರಾ ಮಾಡೋದಿದೆಯಲ್ಲ, ಫಸ್ಟ್ ಆಫ್ ಆಲ್ ಅದನ್ನು ಶೂಟ್ ಮಾಡಿದವ್ರು ಯಾರು, ಅವನ ಮೇಲೆ ಎಫ್ ಐ ಆರ್ ಆಗಬೇಕು. ಜೈಲಲ್ಲಿ ಕ್ಯಾಮ್ರಾ ತಗೊಳೋಂಗಿಲ್ಲ. ಯಾರು ತಗೊಂಡೋದ್ರು? ಯಾರೋ ಐ ಪಿ ಎಸ್ ಅಂತ ಕಿವಿ ಬಿತ್ತು, ಶೂಟ್ ಮಾಡಿದವನು ಐ ಪಿ ಎಸ್ ಅಂತೆ, ಹೇಳ್ಕೊಟ್ಟವನು ಮುನಿನೇ ಅಂತೆ. ಇದನ್ನು ಶೂಟ್ ಮಾಡೋಕೆ ಕೂಡ ಹೇಳ್ಕೊಟ್ಟವನು ಮುನಿ ಅಂತ ಬಂದಿದೆ. ಸ್ಟಿಲ್ ವಿ ಆರ್ ಇನ್ವೆಸ್ಟಿಗೇಟಿಂಗ್ ಯಾರು ಅದನ್ನು ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟು. ಅವರ ಮೇಲೆ ಎಫ್ ಐ ಆರ್ ಆಗಬೇಕಾಗಿದೆ. ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗೆದ್ರೆ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಮಾಡಿಲ್ಲ, ಇದು ನನ್ನ ಪ್ರಶ್ನೆ. ಕಾರಾಗೃಹ ಡಿ ಜಿ ಪಿನ ಅಥವಾ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬಟ್ಟೆ ಬಿಚ್ಕೊಳೋ ಹತ್ರ ಬಂದಿದೆ. ವಿ ವಾಂಟ್ ದಟ್ ಟು ಬಿ ಐಡೆಂಟಿಫೈ. ಯಾರು ದರ್ಶನ್ ಫೋಟೋ ತೆಗೆದು ತಪ್ಪಂತ ಹೇಳ್ತಾ ಇಲ್ಲ. ಜೈಲಲ್ಲಿ ಕ್ಯಾಮ್ರಾ ಇನ್ವಾಲ್ವ್ ಆಯಿತು, ಊಟದ ಕ್ಯಾಮ್ರಾ ಇನ್ಸೈಡ್ ದ ಜೈಲ್, ಆ ಫೋಟೋ ತೆಗೆದಿದ್ದು ಯಾರು ನಮಗೆ ಗೊತ್ತಾಗಬೇಕು. ಯಾಕಂದರೆ ಫೋಟೋ ತೆಗೆಸ್ಕೊಂಡು ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ ಎಫ್ ಐ ಆರ್ ಆಗಿದೆ. ಫೋಟೋ ತೆಗೆದವರು ಕೂಡ ಅಷ್ಟೇ ಇಂಪಾರ್ಟೆಂಟು. ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತೊಗೊಂಡು ಒಳ್ಳೆ ಹೆಂಗೆ ಹೋದ್ರು, ಮೋಸ್ಟ್ ಇಂಪಾರ್ಟೆಂಟು. ಸೊ ಲಾಸ್ಟಾಗಿ ಕೊನೆಗೆ ಹೇಳೋದು ಅಂತಂದರೆ, ಪ್ಯಾರಲಿ ವಿ ವಾಂಟ್ ಇಮ್ ಟು ಕಮ್ ಔಟ್, ದರ್ಶನ್ನ ಹೊರಗಡೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿಯಲ್ಲಿ. ಓಕೆ, ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನು ನಾವು ಬಿಡುತ್ತೆ, ಎಸ್ಪೆಷಲಿ ಮೀಡಿಯಾ. ಓಕೆ, ಆ್ಯಂಡ್ ಪೀಪಲ್ ಎಷ್ಟೋ ಜನ ಬರಬೇಕು ಅಂದ್ಕೊಂಡ್ರು, ಸಮಯ ಗೊತ್ತಾಗಲಿಲ್ಲ. ನಮಗೂ ಕೂಡ ಇಲ್ಲಿ ಶಾಮಿಯಾನ ನಿಗಮನ ಹಾಕೋಕ್ಕೆ ನಾವು ಹಾಕ್ಲಿಕ್ಕೆ ಒಪ್ಪಲಿಲ್ಲ. ಯಾಕೆಂತಂದರೆ ಇದು ಜನಸಾಮಾನ್ಯರ ಹೋರಾಟ. ನಮ್ಮ ಗಾಂಧಿ ಎಲ್ಲ ಬೀದಿ ನಿಂತ್ಕೊಂಡು ಹೋರಾಟ ಮಾಡಿದ್ರು, ಶಾಮಿಯಾನ ಹಾಕೊಂಡು ಎ ಸಿ ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುಟ್ಕೊಂಡು, ಅದರಲ್ಲಿ ನಂಗೆ ನಂಬಿಕೆ ಇಲ್ಲ. ಹಾಗಾಗಿನೇ ನಿಮ್ಮನ್ನ ಬೀದಿನಲ್ಲೇ ಇಲ್ಲೇ ರೀತಿದ್ದು ನಾನು ಬೀದಿನಲ್ಲೇ ಬಂದು ಮಾತಾಡ್ತಾ ಇದ್ದೀನಿ. ಐ ಡೋಂಟ್ ಮೈಂಡ್, ಯಾಕಂದರೆ ನಮ್ಮದು ಸಾಂಪ್ರದಾಯಿಕವಾದಂಥ ಹೋರಾಟ. ನಾವು ಜೆ ಪಿ ಚಳುವಳಿ ನಂಬಿ ಇಟ್ಟಿರೋರು, ನಾವು ಎ ಸಿ ಚಳುವಳಿ ನಂಬಿಕೆ ಇಟ್ಟಿರೋರಲ್ಲ. ಹಾಗಾಗಿ ಬೀದಿನಲ್ಲೇ ನಮ್ಮದು ಹೋರಾಟ, ಇದೇ ಬೀದಿಗೆ ಅವನ್ನ ಕರ್ಕೊಂಬರ್ತೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್. ನಾನು ಯಾಕೆ ಇಷ್ಟು ಗಡಖಂಡಿತವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಹೇಳಿದಂಥ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಅವ್ನು ರಿಲೀಸ್ ಮಾಡ್ತೀನಿ, ನಕ್ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿ ಅವರು, ಅಲ್ಲ ಗುರು, ಅಮಿತ್ ಶಾ ಇರ್ಬೇಕಾರೆ ಇದು ಮೋದಿ ಇರ್ಬೇಕಾರೆ ಬಿಡ್ಸೋಕ್ಕಾಗತ್ತಾ ಅಂತ. ನಾನು 15 ದಿವಸ ಅಂತ ಹೇಳಿದೆ, 9 ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ. ಅದು ನನ್ನ ಇಕ್ವೇಷನ್ನು, ಸೆಂಟ್ರಲ್ ಗೌರ್ಮೆಂಟ್ ಇಕ್ವೇಷನ್ನು, ಏನೋ ಸರ್ಕಾರದ ಇಕ್ವೇಷನ್ನು, ಬಟ್ ರಿಲೀಸ್ ಮಾಡಿಸಿದ್ವಿ. ವೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್, ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ರಿಲೀಸ್ಡ್. ನನಗೆ ನಂಬಿಕೆ ಇದೆ ಅವನ ನಿರಾಪರಾಧಿ ಅಂತ. ಓಕೆ, ದಿಸ್ ಇಸ್ ವಾಟ್ ಐ ಫೀಲ್. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಅವನನ್ನು ಹೆಂಗೆ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತಂದರೆ, ನಮ್ಮ ಪೊಲೀಸರು ಯಾರೋ ನನಗೆ ಬಾಯ್ಬಿಟ್ಟಿದ್ದು, ಏ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡಿದ್ರು ಅಂತಂದರೆ, ಅಲ್ಲ ಎ ಸಿ ಪಿ ಚಂದನ್ ಇಸ್ ಎ ಜೆನ್ಯೂನ್ ಮ್ಯಾನ್. ನಾನು ಎ ಸಿ ಪಿ ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ, ಈಸ್ ಎ ಜೆನ್ಯೂನ್ ಹ್ಯಾಂಡ್. ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ, ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್, ಆ ವೆರಿ ವೆರಿ ಸಿನ್ಸಿಯರ್ ಆಫೀಸರ್. ಎರಡನೇ ಮಾತಿಲ್ಲ ಎ ಸಿ ಪಿ ಚಂದನ್ ಬಗ್ಗೆ, ಎರಡನೇ ಮಾತಿಲ್ಲ. ಅವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಸೂಪರ್, 99% ಚೆನ್ನಾಗಿದೆ. ಟಾರ್ಗೆಟ್ ಎಲ್ಲೋ ಹೋಗ್ಬೇಕಾಗಿತ್ತು, ಎಲ್ಲೋ ಹೊರಟಾಗ್ಬಿಡ್ತು. ಪಾಸಿಬಲಿ ಆ ಮೂಮೆಂಟಲ್ಲಿ ಎ ಸಿ ಪಿ ಚಂದನ್ ಸ್ಟಿಲ್ ಆಗಿದ್ದಾರೆ, ಅದು ಟಾರ್ಗೆಟ್ ಬೇರೆ ಕಡೆ ಹೋಯಿತು. ಯಾಕೆ ಅಂತಲೂ ಅದನ್ನು ಹೇಳ್ಬಿಡ್ತೀನಿ. ಯಾರೋ ನನಗೆ ಹೇಳಿದ್ರು, ಅಲ್ಲ ಕಣ ಎಲ್ಲ ಸರಿ ಟಾರ್ಗೆಟ್ ಕಡೆ ರೀಚ್ ಆಗಿಲ್ಲ ಅಂತಂದರೆ, ಅಣ್ಣ ಎಲ್ಲರೂ ಈ ಮಾಧ್ಯಮದವರು ದರ್ಶನ್ ಕೊಲೆ ಮಾಡ್ದ ಅಂತಂದ್ರೆ ನಮ್ಗೆ ಈಸಿ ಆಯಿತು, ಫ್ರೇಮ್ ಮಾಡಿ ಮುಗಿಸಿ. ನಾನೊಂದು ಮಾತು ಹೇಳ್ತೀನಿ, 99% ಫ್ರೂ ಆದರೆ ಇನ್ನು 1% ಇದೆಯಲ್ಲ, ಓಲ್ 99 ಕೊಲಾಪ್ಸ್ ಮಾಡ್ಬೋದು. ಆ ಶಕ್ತಿ, ಆ ಒಂದೇ ಇಂಪಾರ್ಟೆಂಟ್. ಇವತ್ತು ಹಂಗಾಗಿದೆ ಪರಿಸ್ಥಿತಿ, ಹಂಗಾಗಿದೆ. ಆಮೇಲೆ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ನನಗೆ ಸ್ಟಾರ್ಟಿಂಗಲ್ಲಿ ನಮಗೆ ಇವರು ಐ ಥಿಂಕ್ ರಮಾಕಾಂತ್ ಲೀಡ್ ಕೊಟ್ಟು ಏನು ಅಂತಂದರೆ, ದೇ ವಾಸ್ ಆಫರ್ ಆಫ್ 5 crores ಫ್ರಮ್ ದಿಸ್ ಫೆಲೋ, ಏನೋ ಮುನ್ರತ್ನದಿಂದ 5 crore ಆಫರ್ ಇತ್ತು. ಇವನನ್ನು ದೀಪಕನ ಕೈ ಬಿಡಲಿಕ್ಕೆ ಅಂತ, ಕಂಪ್ಲೀಟಾಗಿ ಕೈ ಬಿಡೋಕ್ಕೆ ಅಂತ. ಅದ್ರ ಬಗ್ಗೆ ತನಿಖೆ ಆಗಿಲ್ಲ, ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ. ಯಾಕೆ